ಜಿಲ್ಲೆ ರೋಣ ತಾಲೂಕು ಆಡಳಿತ ವತಿಯಿಂದ ರೋಣ ಪಟ್ಟಣದ ಗುರು ಭವನದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ವಿವಿಧ ರೀತಿಯಲ್ಲಿ ಸಾಧನೆಗೈದಂತಹ ಮಹನೀಯರಿಗೆ ತಾಲೂಕು ಆಡಳಿತ ವತಿಯಿಂದ ಅವರಿಗೆ ಗೌರವಿಸಲಾಯಿತು. ಅದೇ ರೀತಿ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು ಮತ್ತು ಶಾಲಾ ಶಿಕ್ಷಕರು ಶಿಕ್ಷಕಿಯರು ಶಾಲೆಯ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಕನ್ನಡ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4 ರೋಣ. ಒಂದು ಸನ್ಮಾನ ಪತ್ರವನ್ನು ಕೂಡ ಸನ್ಮಾನ ಮಾಡಿದ್ರು. ಇದು ಮೈಸೂರು ಪಾರ್ಕ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಪರಂಪರೆ. ಈ ಪದ್ಧತಿಯನ್ನ ಬೆಳೆಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಸನ್ಮಾನ ಮಾಡ್ತೀವಿ, ಎಲ್ಲ ಸನ್ಮಾನ ಪತ್ರ ಕೊಡ್ಬೇಕಂತೆ. ಒಂದು ನೆನಪಿನ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಅದು ಸನ್ಮಾನ ಆಗ್ತದೆ. ಇದಾದ್ರೂ ಸನ್ಮಾನ ಸನ್ಮಾನ ಆಗ್ತಾ ಇದೆ. ಕನ್ನಡ ತಾಯಿಯ ವೈಭವ ನಾನು ಹೇಳುವೆನ, ಕನ್ನಡಮ್ಮನ ಕಂದನು ನಾನು ಹಾಡಿನ ರೂಪದಲ್ಲಿ ಹೇಳುವೆನ, ಕನ್ನಡಮ್ಮನ ಕಂದನು ನಾನು ಲಾವಣಿ ರೂಪದಲ್ಲಿ ಹೇಳುವೆನ. ಏ ಕೃಷ್ಣ ಕಾವೇರಿ ಮಲ್ಲಪ್ಪ ಹಾಡಿ ತುಂಗಭದ್ರೆಯ ಜಲದೈ ಸೀರಿ ಛಗಜಗಿಸುವ ಜೋಗದ ಮಿರಿ ಮಿರಿ ವೃಂದಾವನದ ಬನದೈ ಸೀರಿ